ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಎಂ ತುಮ್ಮಲಪಲ್ಲಿ ಗ್ರಾಮದಲ್ಲಿ ಮುಸ್ಲಿಂ ಸಮಾಜದ ಒಬ್ಬರು ಇಲ್ಲದ ಊರಿನಲ್ಲಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಮೊಹರಂ ಹಬ್ಬವನ್ನ ಆಚರಿಸಲಾಗುತ್ತದೆ. ಹಿಂದೂಗಳ ಹಬ್ಬದಂದು ಮುಸಲ್ಮಾನರು ಶುಭ ಕೋರಿ ಸಿಹಿ ನೀಡುವುದು ಹಾಗೂ ಮುಸ್ಲಿಮರ ಹಬ್ಬಕ್ಕೆ ಹಿಂದೂಗಳು ಶುಭ ಕೋರಿ ಜೊತೆಗೆ ಊಟ ಸವಿಯುವುದು ನಾವೆಲ್ಲರೂ ಆಗಾಗ್ಗೆ ನೋಡಿರುವ ದೃಶ್ಯಗಳು. ಮುಸ್ಲಿಂ ಸಮಾಜದ ಒಬ್ಬರೂ ಇಲ್ಲದ ಊರಿನಲ್ಲಿ ವಿಜೃಂಭಣೆಯಿಂದ ಪ್ರತಿ ವರ್ಷವೂ ಮೊಹರಂ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಹೌದು, ಇದು ನೀವು ನಂಬಲೇಬೇಕಾದ ನೈಜ ಘಟನೆ. ಇಂತಹದೊಂದು ವಿಶೇಷ ಆಚರಣೆಯನ್ನ ಬಹಳ ಸಂಭ್ರಮ ಸಡಗರದಿಂದ ಪುರಾತನ ಕಾಲದಿಂದಲೂ ಆಚರಿಸಲಾಗುತ್ತಿದೆ. ಸದ್ಯ ಈ ಗ್ರಾಮದಲ್ಲೀಗ ಒಬ್ಬ ಮುಸ್ಲಿಂ ಸಮುದಾಯದ ಜನರೇ ಇಲ್ಲ. ಆದರೂ ಊರಿನಲ್ಲಿರೋ ಹಿಂದೂಗಳೇ ಮುಸ್ಲಿಂ ಸಮುದಾಯದ ಮೊಹರಂ ಹಬ್ಬವನ್ನ ಆಚರಿಸುತ್ತಾರೆ. ಇಲ್ಲಿನ ನೂರಾರು ಗ್ರಾಮಸ್ಥರು ಸಜ್ಜಾಗಿ ಸಭೆ ಸೇರಿ ದಿನಾಂಕ ಗೊತ್ತುಪಡಿಸಿಕೊಂಡು ಮೊದಲು ಚಂದ ವಸೂಲಿ ಮಾಡಿ ಬಳಿಕ ಓರ್ವ ಮುಸ್ಲಿಂ ಸ್ವಾಮೀಜಿಯನ್ನ ಕರೆತಂದು ಮೊಹರಂ ಹಬ್ಬದ ನೀತಿ ನಿರ್ಬಂಧತೆಗಳಂತೆ ಹಬ್ಬವನ್ನ ಆಚರಿಸುತ್ತಾರೆ. ಹತ್ತು ದಿನ ಗ್ರಾಮದಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಿ ಊರೆಲ್ಲ ದೇವರಿರುವ ಪಂಜಾವನ್ನ ಭುಜದ ಮೇಲೆ ಹೊತ್ತಿಕೊಂಡು ತಮಟೆ ವಾದ್ಯಗಳೊಂದಿಗೆ ಮೆರವಣಿಗೆ ಮಾಡಲಾಗುವುದು. ಬಳಿಕ ಊರಿನ ಮಧ್ಯೆ ಬೆಂಕಿ ಹಾಕುವುದು, ಅದಕ್ಕೆ ಕೋರಿಕೆ ರೂಪದಲ್ಲಿ ಉಪ್ಪು ಕರಿಮೆಣಸು ಹಾಕಿ ತಮ್ಮ ಇಷ್ಟಾರ್ಥ ದೇವರಿಗೆ ಜನರು ತಿಳಿಸುತ್ತಾರೆ. ಮರುದಿನ ಬೆಳಗ್ಗೆ ಬೆಂಕಿ ಆರಿಸಿ ಕೆಂಡ ಹಾಯುವ ಆಚರಣೆಯಲ್ಲಿ ಗ್ರಾಮಸ್ಥರು ಭಾಗಿಯಾಗ್ತಾರೆ. ಹಿಂದೂ ಮುಸ್ಲಿಂ ಎನ್ನುವ ಭೇದ ಭಾವ ಮರೆತು ಎಲ್ಲರೂ ಊರ ಹಬ್ಬದಂತೆ ಮೊಹರಂ ಹಬ್ಬವನ್ನ ಆಚರಿಸುತ್ತಿದ್ದು ಮೊಹರಂ ಹಬ್ಬವನ್ನ ಅರ್ಥಪೂರ್ಣವಾಗಿ ಗ್ರಾಮಸ್ಥರು ಆಚರಿಸುವ ಮೂಲಕ ಕೋಮು ಸಾಮರಸ್ಯ ಬೆಳೆಸಿಕೊಂಡಿದ್ದು ಮಾದರಿಯಾಗಿದ್ದಾರೆ. ಹರ್ಷವರ್ಧನ್, ಅಮೋಘ್ ಟಿವಿ, ಕೋಲಾರ.